ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತೆಲುಗು ಧಾರಾವಾಹಿಯ ಮುಖ್ಯ ಪಾತ್ರಗಳಲ್ಲಿ ಬಹುತೇಕ ಕನ್ನಡದ ಕಲಾವಿದರೇ ಅಭಿನಯಿಸುವುದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅಂದರೆ ಕನ್ನಡದ ಕಿರುತೆರೆ ಕಲಾವಿದರಿಗೆ ಪಕ್ಕದ ತೆಲುಗು ನಾಡಲ್ಲಿ ಭಾರೀ ಡಿಮ್ಯಾಂಡ್ ಇದೆ. ಇದು ನಮ್ಮ ಕನ್ನಡಿಗರಿಗೆ ಸಂತೋಷದ ವಿಷಯವೇ ಸರಿ. ಈಗ ಈ ಪಟ್ಟಿಗೆ ಕಲರ್ಸ್ ಕನ್ನಡದ ಪಾಪ್ಯುಲರ್ ತಾರೆ ಸೇರಲ್ಪಟ್ಟಿದ್ದಾರೆ. ಹೌದು, ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾದ ಕಿನ್ನರಿ ಧಾರಾವಾಹಿಯ ನಟಿ ಈಗ ಟಾಲಿವುಡ್ ಕಿರುತೆರೆಗೆ ಹೆಜ್ಜೆ ಇಟ್ಟಿದ್ದಾರೆ. ಕಿನ್ನರಿ ಧಾರಾವಾಹಿಯ ಮಣಿ ಪಾತ್ರಧಾರಿ ಭೂಮಿಕಾ ಅವರು ಜೀ ತೆಲುಗು ವಾಹಿನಿಯ ನಿನ್ನೆ ಪೆಳ್ಲಾಡುತ್ತಾ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಇದು ಸಂತಸದ ವಿಷಯವೇ ಸರಿ. ಆದರೂ ಅಭಿಮಾನಿಗಳಲ್ಲಿ ಇನ್ನೊಂದು ಸಂದೇಹ ಮೂಡ್ಬೋದು. ಹೇಗಿದ್ರೂ ಹೊಸ ಧಾರಾವಾಹಿಯ ಶೂಟಿಂಗ್ಗೆ ಮಣಿಯವರು ತೆಲುಗು ನಾಡಿಗೆ ತೆರಳಲೇಬೇಕು. ಹೀಗಿರುವಾಗ ಇಲ್ಲಿಯ ಶೆಡ್ಯೂಲ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಎನ್ನುವುದೇ ಒಂದು ಯಕ್ಷ ಪ್ರಶ್ನೆಯಾಗ್ಬಿಟ್ಟಿದೆ. ಇನ್ನು ಕಿನ್ನರಿಯ ನಕುಲನ ಧಾರಾವಾಹಿಯಿಂದ ಎತ್ತಂಗಡಿ ಮಾಡಿದ ವಿಷಯ ನಿಮಗೂ ಗೊತ್ತೇ ಇದೆ. ಹೀಗಿರುವಾಗ ಮಣಿ ಪಾತ್ರಧಾರಿ ಭೂಮಿಕಾ ಕೂಡ ಕಿನ್ನರಿ ಧಾರಾವಾಹಿಯನ್ನ ಬಿಟ್ಟು ಹೋಗ್ತಾರೆ ಎಂಬ ಗಾಳಿ ಸುದ್ದಿ ಇತ್ತು. ಈ ಹಿಂದೆ ಲಕ್ಷ್ಮೀ ವಾರಮ್ಮ ಧಾರಾವಾಹಿಯ ಲಚ್ಚಿ ಕೂಡ ಹೀಗೆಯೇ ಧಾರಾವಾಹಿ ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಮತ್ತೆ ಕನ್ನಡ ನಾಡಿಗೆ ಹಿಂದಿರುಗಿದ್ರು. ಆದರೆ ಇದೀಗ ಈ ವಿಷಯವನ್ನ ಕೇಳ್ತಿದ್ರೆ ನಕುಲ್ಗೆ ಈಗಾಗಲೇ ಕಿನ್ನರಿ ಧಾರಾವಾಹಿಯಿಂದ ಗೇಟ್ ಪಾಸ್ ನೀಡಿದ್ದಾಗಿದೆ. ಮಣಿಯು ಸಹ ಟಾಲಿವುಡ್ ಕಿರುತೆರೆಗೆ ಎಂಟ್ರಿ ಕೊಟ್ಟರೆ ಕಿನ್ನರಿ ಧಾರಾವಾಹಿ ಇಲ್ಲಿಗೆ ಮುಕ್ತಾಯವಾಗುತ್ತೆ ಎನ್ನುವ ಮಾತುಗಳು ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಕೇಳಿಬರ್ತಿದೆ. ಒಟ್ಟಿನಲ್ಲಿ ಅದೇನೇ ಆಗಲಿ, ಇದೀಗ ಕಿನ್ನರಿ ಉತ್ತಮ ಧಾರಾವಾಹಿಯಾಗಿದ್ದು ಮಧ್ಯದಲ್ಲೇ ಈ ರೀತಿ ತನ್ನ ಸ್ಥಾನವನ್ನು ಕಳೆದುಕೊಳ್ತಿರೋದು ನಿಜಕ್ಕೂ ಚಿಂತಾಜನಕದ ವಿಷಯ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.